ಆತ್ಮೇ ಸ್ವೇಚ್ಛವಾಗಿ ನಮ್ಮ ಹತ್ರ ಬಂದು ಮಮ ಹೆಚ್ಚು ಕಡಿಮೆ ಆಗಿದೆ, ನಾನೇನು ಅವ್ರು ಕಾಂಗ್ರೆಸ್ ನಾನು ಜೆ ಡಿ ಎಸ್ ಕೇಳಿಲ್ಲ, ನಾನು ಪಕ್ಷದಲ್ಲೇ ಇರ್ತೀನಿ, ಜೊತೆಯಲ್ಲೇ ಇರ್ತೀನಿ, ಇವೆಲ್ಲ ಮನಸ್ಸು ಮಾಡಿ ರಾಜಣ್ಣ ಕೂತ್ಕೊಂಡು ನಮ್ಮ ಅಧ್ಯಕ್ಷರು ಎಲ್ಲ ಹತ್ರ ಮಾತಾಡಿ ನಾವೆಲ್ಲ ಒಟ್ಟಿಗಿರೋಣ ಅಂತ ನನ್ನ ಹತ್ರ ಬಂದು ಹೇಳಿದಾಗ ನಾನು ರಾಜು ಕೂತ್ಕೊಂಡು ಅವ್ರಿಗೆಲ್ಲ ಹೇಳಿ ನಿಮಗೆ ನಮಗೆಲ್ಲ ಹೇಳಿ ಇವತ್ತು ಒಂದು ಒಗ್ಗಟ್ಟಾಗು ನಾನು ಅಂತ ಹೇಳ್ಬಿಟ್ಟು ಎಲ್ಲ ಮೆಂಬರ್ಸ್ ಹತ್ರ ಚರ್ಚೆ ಮಾಡಿ ಇವತ್ತು ಮತ್ತೆ ನಮ್ಮ ಜೊತೆ ಬಂದು ಸೇರಿದ್ದಾನೆ, ನಮ್ಮ ಹುಡುಗ ನಮ್ಮ ಜೊತೆಯಲ್ಲೇ ಇರ್ತಾನೆ, ಅದಕ್ಕೆ ನಾವು ಸ್ವಾಗತಿಸ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಮ ತಿಮರಾಜ್ನಹಳ್ಳಿ ಪಂಚಾಯತಿಯಲ್ಲಿ ಕಾಂಗ್ರೆಸ್ಸನ್ನು ಬಲಿಷ್ಠವಾಗಿ ಸಲ್ಲಿಸ್ತೀವಿ ಅಂತ ಈ ಮೂಲಕ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ. ಎಲ್ರಿಗೂ ನಮಸ್ಕಾರ. ಈ ದಿನ ಶುಭ ಸೂಚನೆ ಕಾಣಿಸ್ತಾ ಇದೆ. ಏನಪ್ಪ ಅಂದರೆ ನಮ್ಮ ತಿಮರಾಜ್ನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ನಮ್ಮ ಪಂಚಾಯತ್ ಅಧ್ಯಕ್ಷ ವೆಂಕಟರಾಮಪ್ಪ ಅವರು ಧರ ವಾಪಸಿ ಆಗ್ತಾ ಇದ್ದಾರೆ, ಪುನಃ ಕಾಂಗ್ರೆಸ್ ಪಕ್ಷಕ್ಕೆ ಬರ್ತಾ ಇರೋದು ತುಂಬ ಸಂತೋಷ ಆಗ್ತಾ ಇದೆ. ಅದೇ ರೀತಿ ನಾವು ಎಲೆಕ್ಷನ್ ಮೊದಲು ಅಂದ್ಕೊಂಡಿದ್ದು ಏನಪ್ಪ ಅಂದರೆ ವೆಂಕಟರಾಮಪ್ಪ ಮಾಡಬೇಕು ಅಂತ ನಾವು ಅಂದ್ಕೊಂಡಿದ್ದು ಅಧ್ಯಕ್ಷರು ಮಾಡಬೇಕು ಅಂತ, ನಾವು ಮಾಡಿಬಿಡ್ತೀವಿ ಅಂತ ಅವ್ರು ಮಾಡಿದ್ದಾರೆ. ಬಟ್ ಅವ್ರು ಮಾಡಿದ್ರು ಸಹ ಅವ್ರು ಪುನಃ ಇಲ್ಲೇ ಬಂದಿರೋಕ್ಕೆ ನಮ್ಗೆ ತುಂಬ ಸಂತೋಷ ಆಗ್ತಾ ಇದೆ. ಅದರಿಂದ ಒಂದೆರಡು ಮಾತು ಅವಳ ಅವಕಾಶ ಕೊಡ್ತಾ ಎಲ್ಲರಿಗೂ ಹೋಗಿಸ್ತಾ ನಮ್ಮ ಮಾತು ಮುಗಿಸ್ತಾ ಇದ್ದೀವಿ.